ನಮಸ್ಕಾರ ವೀಕ್ಷಕರೇ ನಾಳೆ ಸಂಭವಿಸಿದ ಹುಣ್ಣಿಮೆ ದಿನವನ್ನ ಬಹಳ ಶ್ರೇಷ್ಠವಾದ ದಿನ ಎಂದು ಕರೆಯಲಾಗುತ್ತೆ ಈ ಹುಣ್ಣಿಮೆ ನಂತರ ಈ ಒಂಬತ್ತು ರಾಶಿಗಳಿಗೆ ಬಹಳ ಒಳ್ಳೆಯ ದಿನಗಳು ಆರಂಭ ಆಗಲಿದೆ ಈ ಹುಣ್ಣಿಮೆ ಪರಿಣಾಮವಾಗಿ ಈ ಒಂಬತ್ತು ರಾಶಿಯವರ ಜಾತಕದಲ್ಲಿ ಇರುವಂತಹ ಎಲ್ಲಾ ದೋಷಗಳು ನಿವಾರಣೆ ಆಗಲಿದೆ ಮತ್ತು ಇವರು ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗಲಿದೆ ಇರುವ ಎಲ್ಲ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನಗಳು ನಿಮ್ಮದಾಗಲಿದೆ ಹಾಗಾದರೆ ಆ ಒಂಬತ್ತು ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ಕೊಡ್ತೀವಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮತ್ತು ಇದರಲ್ಲಿ ನಿಮ್ಮ ರಾಶಿಯು ಇದ್ದರೆ ಓಂ ಲಕ್ಷ್ಮೀ ದೇವಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಹಾಗೆಯೇ ನೀವು ದೇವರನ್ನ ನಂಬುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಗುರೂಜಿಯ ಈ ನಂಬರ್ಗೆ ಕರೆ ಮಾಡಿ ಈ ಒಂಬತ್ತು ರಾಶಿಯವರು ಬಹಳ ಪ್ರತಿಭಾವಂತರು ಆಗಿರುವುದರಿಂದ ಮಾಡುವ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸಲಿದ್ದಾರೆ ಮತ್ತು ಈ ಹುಣ್ಣಿಮೆಯ ದಿನದಿಂದ ಈ ಒಂಬತ್ತು ರಾಶಿಯವರ ಅದೃಷ್ಟವೇ ಬದಲಾಗಲಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ಕಂಕಣ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಸಂತಾನ ಕೂಡಿ ಬರಲಿದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವ ಲಕ್ಷಣಗಳು ಇರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕವಾಗಿರೋದು ತುಂಬಾನೇ ಒಳ್ಳೆಯದು ಇನ್ನು ನಿಮ್ಮ ಶತ್ರುಗಳಿಂದ ಕೂಡ ಸ್ವಲ್ಪ ತೊಂದರೆಯಾಗುವ ಸಾಧ್ಯತೆ ಇರುವುದರಿಂದ ಅವರಿಂದ ದೂರ ಇರಿ ಇನ್ನು ಯಾವುದೇ ಹೊಸ ಉದ್ಯೋಗ ಮತ್ತು ಉದ್ಯಮವನ್ನು ಆರಂಭ ಮಾಡಲು ಇದು ಬಹಳ ಒಳ್ಳೆಯ ಸಮಯ ಆರೋಗ್ಯ ಇರೋದ್ರಿಂದ ಹಿಂದೆ ಆರಂಭಿಸಿ ಶನಿ ಮತ್ತು ಮತ್ತು ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುವುದರಿಂದ ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ನಿಮ್ಮದಾಗಲಿದೆ ಮತ್ತು ಯಾವುದಾದ್ರೂ ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಹಿಂದೆ ಮಾಡಿ ಯಾಕೆಂದ್ರೆ ಇದಕ್ಕಿಂತ ಉತ್ತಮವಾದ ಸಮಯ ಬೇರೆ ಇಲ್ಲ ಈ ಒಂಬತ್ತು ರಾಶಿಯವರು ಯಾವುದೇ ಕೆಲಸವನ್ನ ಕೂಡ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ ಆದ್ದರಿಂದ ನಾಳೆಯ ಹೋಳಿ ಹುಣ್ಣಿಮೆಯಿಂದ ನೀವು ಮಾಡುವ ಕೆಲಸಕ್ಕೆ ಒಳ್ಳೆಯ ಫಲ ಸಿಗಲಿದೆ ಇನ್ನು ಷೇರು ಮಾರುಕಟ್ಟೆ ಅಥವಾ ಬೇರೆ ಕಡೆಗಳಲ್ಲಿ ಹಣವನ್ನ ಹೂಡಿಕೆ ಮಾಡಲು ಇದು ಬಹಳ ಒಳ್ಳೆಯ ಸಮಯವಾಗಿದೆ ಇನ್ನು ದೂರ ಪ್ರಯಾಣವನ್ನ ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡುವಂಥದ್ದು ಒಳ್ಳೆಯದು ಮತ್ತು ಹಣವನ್ನು ಸ್ವಲ್ಪ ಇತಿಮಿತಿಯಾಗಿ ಖರ್ಚು ಮಾಡಿದ್ರೆ ಕೈಯಲ್ಲಿ ಹಣ ನಿಲ್ಲಲಿದೆ ಇನ್ನು ಇಷ್ಟೆಲ್ಲ ಲಾಭವನ್ನ ಪಡೆಯುತ್ತಿರುವಂತಹ ಆ ಒಂಬತ್ತು ರಾಶಿಗಳು ಯಾವುದು ಅಂದ್ರೆ ಮೇಷರಾಶಿ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಇನ್ನು ಅಷ್ಟೇ ಅಲ್ಲದೆ ಉಳಿದ ರಾಶಿಯವರು ಕೂಡ ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಗೂ ಕೂಡ ಜಯ ಸಿಗ್ಲಿದೆ ನೋಡೋದ್ರಲ್ಲ ವೀಕ್ಷಕರೇ ನಿಮ್ಮ ರಾಶಿ ಇದ್ರೆ ಓಂ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು